ಗಂ ಗಣಪತಿಗೆ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ವಿದ್ಯೆ ಹೇಳಿಕೊಟ್ಟಂತ ನನ್ನ ಗುರುಗಳಾದ ಪರಮ ಪೂಜ್ಯ ಸದ್ಗುರು ಜ್ಞಾನ ಒಳ್ಳೆ ಶ್ರೀ ಶ್ರೀ ವರದರಾಜನ್ ಗುರುಜಿಯವರಿಗೆ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವ ಕೆ ಪಿ ಕಲ್ಪನಾಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ಜನ್ಮದಿನ ಭವಿಷ್ಯದಲ್ಲಿ ಅಕ್ಟೋಬರ್ 11ನೇ ತಾರೀಕು ಹುಟ್ಟು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಬಲ ಜಗನ್ಮಾತೆ ನಿಮಗೆ ಸಕಲ ಸೌಭಾಗ್ಯ, ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತು ಜನ್ಮದಿನ ಸಂಖ್ಯೆಯಲ್ಲಿ 11ನೇ ಸಂಖ್ಯೆ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. 11ನೇ ಸಂಖ್ಯೆ ನಾಳೆ ಗ್ರಹನೇ ಬಂದ್ಬಿಟ್ಟು ಚಂದ್ರಗ್ರಹ. ಚಂದ್ರಗ್ರಹದ ಗುಣಲಕ್ಷಣಗಳು, ಗುಣಾದಿಶಯಗಳು ಹೊರಹೊಮ್ಮತ್ತೆ, ಪ್ರತಿಬಿಂಬಿಸುತ್ತೆ. ಚಂದ್ರನ ಪ್ರಮುಖವಾದ ಕಾರಕತ್ವನೇ ತಾಯಿ, ಮಮತೆ, ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ, ಇದೆಲ್ಲನೂ 11ನೇ ಸಂಖ್ಯೆ ಉಳಿದವರಿಗೆ ಇರುತ್ತೆ. ಮತ್ತೆ 11 ಅನ್ನೋದಕ್ಕೆ 2ನೇ ಸಂಖ್ಯೆನಲ್ಲಿ 11 ಅನ್ನೋ ವಿಭಿನ್ನವಾದದ್ದು. 2ನೇ ಸಂಖ್ಯೆಗಿಂತ 11ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ವಿಪರೀತವಾದ ಸಾಧಿಸುವಂತ ಗುಣಗಳು, ಮತ್ತೆ ಛಲ, ಮತ್ತೆ ಮೇಲ್ ಬರಬೇಕು ಅನ್ನೋ ಅಂತ ಒಂದು ಹಾತುರ, ಮತ್ತೆ ಕಲ್ಪನಾಶಕ್ತಿನಲ್ಲೇ ಇರ್ತಾರೆ. ತನ್ನ ಕುಟುಂಬದ ತನ್ನ ಗಂಡ ಚೆನ್ನಾಗಿರ್ಬೇಕು, ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಇವ್ರು ಮಾತ್ರ ಅಲ್ಲ ಇವ್ರು ನಂಬಿರೋ ಸ್ನೇಹಿತರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಪ್ರೀತಿ ಪ್ರೇಮ ಇದೆಲ್ಲ ಇರುತ್ತೆ. ತಾಯಿ ಅಂದ್ರೆ ಯಾವ ರೀತಿ ಇರ್ತಾರೆ, ತನಗಿಲ್ಲ ಅಂದ್ರೂ ತನ್ನ ಮಕ್ಕಳಿಗೆಲ್ಲ ಮಾಡಿರೋ ಅಡುಗೆನೆಲ್ಲ ಬಡಿಸ್ಬಿಟ್ಟು ಉಪವಾಸ ಯಾವ ರೀತಿ ಇರ್ತಾರೋ, ಈ 11ನೇ ಸಂಖ್ಯೆಯಲ್ಲಿ ಹುಟ್ಟಿರೋರ್ಗೆ ಮಾತ್ರ ವಿಪರೀತವಾದ ಕಲ್ಪನಾ ಶಕ್ತಿ, ತಾಯಿಯ ಪ್ರೀತಿ, ತಾಯಿಯ ಮಮತೆ, ತನ್ನ ಮಕ್ಕಳು ಈ ರೀತಿ ಇರಬೇಕು, ನನ್ನ ಗಂಡ ಈ ರೀತಿ ಇರಬೇಕು, ನನ್ನನ್ನು ನಂಬ್ಕೊಂಡಿರೋರು ಇದು ಈ ರೀತಿ ಇರಬೇಕು ಅಂತ ಸದಾ ಕನಸು ಕಾಣ್ತಾ ಇರ್ತಾರೆ. ಮತ್ತು ಅದನ್ನ ಸಾಧನೆ ಮಾಡಿ ತೋರಿಸ್ತಾರೆ. ಯಾರಿಗೂ ಎದುರವರಲ್ಲ. ನಮ್ಮ ಜನ್ಮದಿನದಲ್ಲಿ ಎಲ್ಲರೂ ಒಂದೇ ಒಂದು ಬಂದ್ರೂ ಇವರಿಗೆ ಸೂರ್ಯನ ಗುಣಗಳು ಇರುತ್ತೆ ಅಂತ ಹೇಳ್ತೀವಿ. ಆದರೆ 11ನೇ ಸಂಖ್ಯೆಯಲ್ಲಿ 2 ಒಂದಿದೆ, ಸೂರ್ಯನ ಗುಣಗಳು ಇರುತ್ತೆ. ಸೂರ್ಯ ಯಾವ ರೀತಿ ಎಲ್ಲ ಪ್ರತಿಯೊಂದು ಜೀವರಾಶಿ ಮೇಲೆ ಬೆಳಕನ್ನು ಚೆಲ್ಲಿಸ್ತಾನೋ ಅದೇ ರೀತಿ 11ನೇ ಸಂಖ್ಯೆಯಲ್ಲಿ ವಿಪರೀತ ಧೈರ್ಯ, ಸಾಹಸ, ಛಲ, ಹಠ, ಮತ್ತೆ ಈ ರೀತಿಯೆಲ್ಲ ಇರ್ತಾರೆ. ಇವರು ಬಹಳ ಸ್ನೇಹಮಯಿಗಳು. ತನಗಿಲ್ಲಾಂದ್ರೂ ಸಹ ತನ್ನ ಸ್ನೇಹಿತರು ಅವ್ರು ಬಡವರಾಗಿದ್ರೆ ಅವ್ರನ್ನ ಮೇಲಕ್ಕೆ ತರಬೇಕು, ಅವ್ರನ್ನ ಓದಿಸ್ಬೇಕು, ಅವ್ರಿಗೆ ಬಟ್ಟೆ ಇಲ್ಲಾಂದ್ರೆ ಹೆಲ್ಪ್ ಮಾಡಬೇಕು. ಈ ರೀತಿ ತುಂಬ ಸ್ನೇಹಮಯಿಗಳಾಗಿರ್ತಾರೆ, ತುಂಬಾನೇ ಒಳ್ಳೆ ಮನಸ್ಸಿನಂಥವ್ರಾಗಿರ್ತಾರೆ. ತಾಯಿ ಗುಣನೇ ಇವ್ರಿಗಿರುತ್ತೆ. ಮತ್ತೆ ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇವ್ರು ಎಷ್ಟೇ ಮಾಡರ್ನ್ ಆಗಿದ್ರು ದೈವ ಭಕ್ತರು, ಸಿಕ್ಕಾಪಟ್ಟೆ ದೈವ ಭಕ್ತರು. ಇವ್ರ ರೀತಿ ಪೂಜೆ ಮಾಡೋರಿಗೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಯಾರ ಕೈಲಿ ಆಗದೇ ಇರೋದು ಮಾಡಿ ತೋರಿಸೋರು 11ನೇ ಸಂಖ್ಯೆಯಲ್ಲಿ ಹುಟ್ಟಂತವ್ರು. ಎಂತ ವ್ರತಗಳಿರ್ಲಿ, ಎಷ್ಟು ದಿನ ಉಪವಾಸ ಬೇಕಾದ್ರೆ ರೆಡಿ, ತನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಉಪವಾಸಗಳಿದ್ದು ಸಾಧನೆ ಮಾಡಿ ಪೂಜೆ ಮಾಡಿ ಬಹಳ ಎತ್ತರಕ್ಕೆ ಬೆಳೆಯೋರು ಇವರೇ. ಅಂದ್ರೆ ಇವರಲ್ಲಿ ಇರೋದು ಹಠನೇ ಜಾಸ್ತಿ, ಹಠ ಮತ್ತೆ ಛಲ, ಗುರಿ. ನಾನು ಈ ಲೆವೆಲ್ಗೆ ಬರಬೇಕು, ನನ್ನ ಮಕ್ಕಳನ್ನ ಈ ರೀತಿ ನಾನು ಈ ಲೆವೆಲ್ಗೆ ತರಬೇಕು, ನಾನು ದೊಡ್ಡ ಮನೆ ಕಟ್ಕೋಬೇಕು, ನಾನು 4 ಜನ ಬಾಳ್ಬೇಕು, ನನ್ನನ್ನು 4 ಜನ ಹುಡ್ಕೊಂಡು ಬರಬೇಕು ಅನ್ನೋಂಥ ದೊಡ್ಡ ಗುಣ ಇವರಲ್ಲಿ ಇರುತ್ತೆ. ಮತ್ತೆ ಛಲ ಇರುತ್ತೆ, ಸಾಧಿಸುವಂಥ ಗುಣಗಳು ಇವರಲ್ಲಿ ಇರುತ್ತೆ. ಆ ರೀತಿ ಹೇಳೋಕ್ಕೋದ್ರೆ ನಾನು ಇವತ್ತು ಡೈರೆಕ್ಟ್ರು ತಮಿಳ್ ಫಿಲಮ್ ಡೈರೆಕ್ಟ್ರು ಬಾಲ ಬಗ್ಗೆ ಹೇಳ್ತೀನಿ. ಅವ್ರು ಎಷ್ಟು ಕಲ್ಪನಾ ಶಕ್ತಿ ಅಂದರೆ, ವಿಕಲಚೇತನ ಮಕ್ಕಳಿಟ್ಕೊಂಡು ನಾನು ಕಡವಳು ಅಂತ ಒಂದು ಫಿಲಮ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂದರೆ ಆ ಥರ ಕಲ್ಪನಾ ಶಕ್ತಿ ಯಾವ ಡೈರೆಕ್ಟ್ರಿಗೂ ಬರಲ್ಲ. ಅಷ್ಟು ವಿಪರೀತ ಕಲ್ಪನಾ ಶಕ್ತಿನ ಮಾಡಿದ್ದಾರೆ. ಎಷ್ಟೋ ಜನ ತಂದೆ ತಾಯಿಗಳು ತನ್ನ ಮಕ್ಕಳು ವಿಕಲಚೇತನಕ್ಕೆ ಬಿಟ್ಟಿದ್ದಾರೆ, ಹುಟ್ಟಿದ್ದಾರೆ ಅಂದ್ಬಿಟ್ಟು ಯಾವ್ದಾವುದೋ ಆಶ್ರಮದಲ್ಲಿ ಟ್ರಸ್ಟಲ್ಲಿ ತಗೊಂಡೋಗಿ ಬಿಟ್ಬಿಡ್ತಾರೆ. ಆದರೆ ಆ ಮಕ್ಕಳನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಎಷ್ಟು ಕೆಟ್ಟದಾಗಿ ನಡೆಸ್ತಾರೆ ಅಂತ ತುಂಬ ಚೆನ್ನಾಗಿ ಅವರು ಫಿಲಮಲ್ಲಿ ತೋರಿಸಿದ್ದಾರೆ. ಆ ರೀತಿ ಕ್ರಿಯೇಟಿವಿಟಿ ಇವರಲ್ಲಿ ಇರುತ್ತೆ. ಯಾಕಂದರೆ ಪಾರ್ವತಿ ತನ್ನ ಗಣೇಶನ್ನೇ ಸೃಷ್ಟಿ ಮಾಡಿದಂಥವ್ರು, ತನ್ನ ಕಲ್ಪನಾ ಶಕ್ತಿಯಿಂದ ಸೃಷ್ಟಿ ಮಾಡಿದವರು. ಆ ರೀತಿ ಇವರೇನಾದ್ರು ಫಿಲಮ್ ಡೈರೆಕ್ಟರ್ ಆದರೆ ಫಿಲಮ್ ತೆಗೆದ್ರೆ ಅಷ್ಟು ಅದ್ದೂರಿಯಾಗಿ, ಅಷ್ಟು ವಿಪರೀತ ಕಲ್ಪನಾ ಶಕ್ತಿನ ಒಂದು ಫಿಲಮ್ ತೆಗಿತಾರೆ ಅಂದರೆ 2ನೇ ಸಂಖ್ಯೆಯಲ್ಲಿ ಉಳಿದವ್ರಿಗೆ ಮಾತ್ರ ಸಾಧ್ಯ. ಚಂದ್ರನ ಗುಣಗಳನ್ನ ನೀವು ಹೇಳ್ಕೊಡ್ಬೇಕಾಗತ್ತೆ. ಮತ್ತೆ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು, ನೋಡಪ್ಪ ನಿನ್ ಚಂದ್ರನ ಸಂಖ್ಯೆನಲ್ಲಿ ಹುಟ್ಟಿದ್ಯಾ, ವಿಪರೀತ ಕಲ್ಪನಾ ಶಕ್ತಿ ಇದೆ, ನೀನು ಏನ್ ಅನ್ಕೊಂಡಿದ್ದೆ ನೀನು ಅದನ್ನ ಸಾಧನೆ ಮಾಡಬಹುದು ಅಂತೇಳಿ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಅವ್ರೆಂದ್ಬಿಟ್ಟು ಕಾಸು ಕೇಳಲ್ಲ, ಪ್ರೀತಿ ಪ್ರೇಮ ವಾತ್ಸಲ್ಯ ಮಾತ್ರ ಕೇಳ್ತಾರೆ. ನಿಮ್ಮ ಮಕ್ಕಳನ್ನ ಪ್ರೀತಿಸಿ ಪ್ರೇಮದಿಂದ ಮಾತಾಡಿ ಅವ್ರಿಗೆ ಊಟ ಮಾಡಿದ್ಯಪ್ಪ ಅಂತ ಕೇಳಿದ್ರೆ ಸಾಕು, ಅಷ್ಟೊಂದು ಸಂತೋಷ ಆಗುತ್ತೆ. ಅಂಥವ್ರನ್ನ ಬಂದ್ಬಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ರೀತಿಯಿಂದ ಬೆಳೆಸಿ ಅವ್ರನ್ನ ಮೋಟಿವೇಶನ್ ಮಾಡಿ, ಈ ಥರ ಬಾಲ ಅವ್ರ ಥರ ಡೈರೆಕ್ಟರ್ ಬಾಲ ಅವ್ರು ಯಾವ ರೀತಿ ಫಿಲಮ್ ತೆಗೆದ್ರು ಅಂತ ಹೇಳಿ, ಮತ್ತು 2ನೇ ಸಂಖ್ಯೆಯಲ್ಲಿ ಚಂದ್ರನ ಬಗ್ಗೆ ತಾಯಿ ಬಗ್ಗೆ ಎಲ್ಲ ಹೇಳಿಕೊಟ್ಟು ಅವ್ರನ್ನ ನೀವು ಉತ್ತಮ ರೀತಿಯಲ್ಲಿ ಬೆಳೆಸಬಹುದು. ನಿಮ್ಮ ಮಕ್ಕಳಲ್ಲೆಲ್ಲ ಫಸ್ಟ್ ಗ್ರೇಡ್ ಮಕ್ಕಳು, ಫಸ್ಟ್ ಕ್ಯಾಟಗರಿ 90-95% ನಿಮ್ಮ ಮಕ್ಕಳು ತಗೊಳ್ತಾ ಇದ್ದಾರೆ ಮಾರ್ಕ್ಸ್. ಅಂದರೆ ಡಾಕ್ಟರ್ ಮಾಡಿ, ಇಂಜಿನಿಯರಿಂಗ್ ಮಾಡಿ, ಡಾಕ್ಟರ್ ಮಾಡೋಂಗಿದ್ರೆ ಮಕ್ಕಳು ಡಾಕ್ಟರ್ ಮಾಡಿ, ಖಂಡಿತ ಮಕ್ಕಳು ಡಾಕ್ಟರ್ ಮಾಡಿದ್ರೆ ಬಹಳ ಎತ್ತರಕ್ಕೆ ಬೀಳ್ತಾರೆ. ಯಾಕಂದರೆ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರನ್ನ ನಾವು ತಾಯಿ ಗುಣ ಅಂತ ಹೇಳ್ತೀವಿ, ಆ ಮಕ್ಕಳು ನೋಡ್ಕೊಳ್ಳೋ ಗುಣ ತಾಯಿಗೆ ಮಾತ್ರ ಇರೋದು. ಆದ್ದರಿಂದ ನೀವು ಡಾಕ್ಟರ್ ಮಾಡೋಂಗಿದ್ರೆ ಮಕ್ಕಳು ಡಾಕ್ಟರ್ ಮಾಡಿ, ಅಥವಾ ಗೈನಾಲಜಿಸ್ಟ್ ಮಾಡಿ, ಸ್ತ್ರೀ ರೋಗ ತಜ್ಞರು ಮಾಡಿ,
ಮತ್ತೆ ಇಂಜಿನಿಯರಿಂಗ್ ಮಾಡಿಸಿ, ನಿಮ್ಮ ಮಕ್ಕಳು ಸೆಕೆಂಡ್ ಕ್ಯಾಟಗಿರಿ 60% 70% ತಗೊಳ್ತಾರೆ ಅಂದ್ರೆ ಅವ್ರನ್ನ ಟೀಚರ್ಸ್ ಮಾಡಿ, ಮತ್ತೆ ಕಾಲೇಜಲ್ಲಿ ಲೆಕ್ಚರರ್ಸ್ ಅವ್ರನ್ನ ಮಾಡಿ, ಮತ್ತೆ IAS IPS ಇವರಿಗೆ 11ನೇ ಸಿಂಗಲ್ 2-1 ಬಂದಿರೋದ್ರಿಂದ ಇವರು ಸಾಹಸಮಯಗಳು ವಿಜಯಗಳನ್ನಲ್ಲಿ ಇವ್ರನ್ನ ಓದಿಸ್ಬೋದು, IAS ಮಾಡ್ಬೋದು, IPS ಮಾಡ್ಬೋದು. ಒಂದು 2-1 ಇದ್ರೇನೆ ಸಿಕ್ಕಾಪಟ್ಟೆ ಧೈರ್ಯ ಇವ್ರಿಗೆ, ಯಾರಿಗೂ ಇದ್ರಲ್ಲ. ಅಂತ ಗುಂಡಿಗೆ ಇವ್ರಿಗೆ ಇದೆ ದಿಲ್ ಅಂದ್ರೆ ಸಿಕ್ಕಾಪಟ್ಟೆ ದಿಲ್ಲ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ, 11ನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ. ಅದರಿಂದ ಇವ್ರನ್ನ ಪೊಲೀಸ್ ಆಫೀಸರ್ ಮಾಡ್ಬೋದು, ನೀವು IAS IPS IT ದಾಳಿ ಮಾಡಿದ್ರು ಅಂದ್ರೆ ಬಾಯಿ ಮುಚ್ಕೊಟ್ಕೊಂಡು ಕೂತ್ಕೋಬೇಕು. ಆ ರೀತಿ ಇವರು ಖಡಕ್ ಆಫೀಸರ್ ಆಗಿರ್ತಾರೆ. ಮತ್ತೆ ನಿಮ್ಮ ಮಕ್ಕಳು 30-40% ತಗೊಳ್ತಾರೆ ಅಂದ್ರೆ ಅವ್ರನ್ನ ಸ್ಪೋರ್ಟ್ಸ್ ಅಲ್ಲಿ ಬಿಡಿ. ಸ್ಪೋರ್ಟ್ಸ್ ಅಲ್ಲಿ ಬಿಟ್ರೆ ಅವರು 2ನೇ ಸಂಖ್ಯೆ ಅನ್ನೋದ್ರಿಂದ ಅವ್ರಿಗೆ ಚಂದ್ರನ ಗ್ರಹ ಅಂದ್ರೆ ನೀರಿನ ಗ್ರಹ ಅಂತ ಹೇಳ್ತೀವಿ. ಸ್ವಿಮ್ಮರ್ ಮಾಡಬಹುದು, ಬಾಕ್ಸಿಂಗ್ ಮಾಡಬಹುದು, ಕರಾಟೆ ಮಾಡಿಸ್ಬೋದು, ಮತ್ತೆ ಕ್ಯಾಮ್ರಾ ಫೀಲ್ಡ್ ಅಲ್ಲಿ ಬಿಡ್ಬೋದು, ಸಿನಿಮಾ ಫೀಲ್ಡ್ ಅಲ್ಲಿ ಬಿಡ್ಬೋದು, ಫೋಟೋಗ್ರಾಫರ್ ಮಾಡ್ಬೋದು, ಹಾರ್ಟ್ ಅಲ್ಲಿ ಬಿಡ್ಬೋದು, ಪೇಂಟಿಂಗ್ ಅಲ್ಲಿ ಬಿಡ್ಬೋದು, ಡ್ಯಾನ್ಸಿಂಗು, ಸಿಂಗಿಂಗು, ಆಕ್ಟಿಂಗು ಎಲ್ಲದರಲ್ಲಿ ನಂಬರ್ ಒನ್ ಇವರು. ಡ್ಯಾನ್ಸ್ ಮಾಡಿದ್ರಂದ್ರೆ ಇವ್ರಿಗೆ ನಿಖರವಾಗಿ ಯಾರು ಮಾಡೋಕ್ಕಾಗಲ್ಲ, ಆಕ್ಟಿಂಗ್ ಮಾಡಿದ್ರಂದ್ರೆ ಇವ್ರಿಗೆ ನಿಖರವಾಗಿ ಯಾರು ಮಾಡೋಕ್ಕಾಗಲ್ಲ. ಅಷ್ಟು ಪವರ್ಫುಲ್ ಇರೋವಂಥವ್ರು ಇವರು. ನಾವು ಆಲ್ರೆಡಿ ಹೇಳ್ಕೊಂಡು ಬಂದಿದ್ದೀನಿ, ನಾನು 1ನೇ ಸಂಖ್ಯೆಯಿಂದ 9ನೇ ಸಂಖ್ಯೆ ಬಗ್ಗೆ ನಾನು ಹೇಳ್ಕೊಂಡು ಬಂದಿದ್ದೀನಿ. 1ನೇ ಸಂಖ್ಯೆ ಅಂದ್ರೆ ನೀವು ತಂದೆ ಗುಣಗಳನ್ನ ಮೈಗೂಡಿಸ್ಕೊಂಡ್ರೆ ನೀವು ರಾಜ ರಾಜಾದಿ ರಾಜ ಆಗ್ಬೋದು ಅಂತ ಹೇಳಿದ್ದೀನಿ. 2ನೇ ಸಂಖ್ಯೆಯಲ್ಲಿ ಹುಡ್ದವರು ತಾಯಿ ಗುಣನ ಮೈಗೂಡಿಸ್ಕೊಂಡ್ರೆ ರಾಣಿ ಮಹಾರಾಣಿಯಾಗಿ ಬೆಳಿಬೋದು ಅಂತ ಹೇಳಿದೆ. ಮತ್ತೆ 3ನೇ ಸಂಖ್ಯೆಯಲ್ಲಿ ಹುಡ್ದವ್ರನ್ನ ನಾವು ಗುರುಗಳಾಗ್ತೀರಾ ನೀವು ಅಂತ ಹೇಳಿದ್ದೀವಿ. 4ನೇ ಸಂಖ್ಯೆಯಲ್ಲಿ ಹುಡ್ದವ್ರನ್ನ ದೈವದ ಗುಣ ನಿನ್ನ ಮೈಗೂಡಿಸ್ಕೊಂಡ್ರೆ ದೈವದ ತರ ನಿನ್ನ ಮೇಲೆ ಬೆಳಿತೀರಪ್ಪ ಅಂತ ಹೇಳಿದ್ದೀವಿ. 5ನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರ ಗುಣಗಳನ್ನ ಮೈಗೂಡಿಸ್ಕೊಂಡ್ರೆ ಚುರುಕುತನ, ಚಾಣಾಕ್ಷತನ, ಮತ್ತೆ ವಿದ್ಯೆಗೆ ಎಂತ ವಿದ್ಯೆ ಬೇಕಾದ್ರೂ ನಾವು ಓದ್ಬೋದು. 6ನೇ ಸಂಖ್ಯೆ ಗುಣಗಳು ಅಂತ ಹೇಳಿದ್ರೆ 64 ಕಲೆಗಳಿಗೆ ಅಧಿಪತಿ ಆಗ್ಬೋದು ಅಂತ ಹೇಳ್ಕೊಟ್ಟಿದ್ದೇವೆ. 7ನೇ ಸಂಖ್ಯೆ ಅಂದ್ರೆ ರಿಸರ್ಚ್ ಓರಿಯೆಂಟೆಡ್ ಮೈಂಡ್, ಆಳವಾದ ಅಧ್ಯಯನ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀವಿ. 8ನೇ ಸಂಖ್ಯೆಯ ಗುಣಗಳನ್ನ ಮೈಗೂಡಿಸ್ಕೊಂಡ್ರೆ ನಿಸ್ವಾರ್ಥ ಸೇವೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀವಿ. 9ನೇ ಸಂಖ್ಯೆಯಲ್ಲಿ ಹುಟ್ಟಿರೋರ್ನ ಅವ್ರ ಗುಣಗಳನ್ನ ಮೈಗೂಡಿಸ್ಕೊಂಡ್ರೆ ಧೈರ್ಯ, ಸಾಹಸ, ಹೋರಾಟ ಇದನ್ನೆಲ್ಲ ನಾವು ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ವಿ. ಅದೇ ರೀತಿ 2ನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಈ 9 ಗುಣಗಳನ್ನ ತಮ್ಮಲ್ಲಿ ಅಳವಡಿಸ್ಕೊಂಡ್ರೆ 9 ಗ್ರಹಗಳ ತರ, ನವರತ್ನಗಳ ತರ ಬಹಳ ಎತ್ತರಕ್ಕೆ ಬೆಳಿಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇವರ ಆರಾಧ್ಯ ದೇವರೇ ಬಂದ್ಬಿಟ್ಟು ಸೌಮ್ಯವಾದ ದೇವತೆ ಪಾರ್ವತಿ, ಕೊಳ್ಳೂರು ಮೂಕಾಂಬಿಕ. ಇವ್ರಿಗೆ ಇಷ್ಟವಾದ ಕಲರು ಲಕ್ಕಿ ಕಲರ್ ಅಂತ ಹೇಳಿದ್ರೆ ಇವರಿಗೆ ವೈಟ್ ಕಲರ್ ತುಂಬಾ ಇಷ್ಟ, ಮತ್ತೆ ಗ್ರೀನ್ ಕಲರ್ ಮತ್ತೆ ಮಿಕ್ಸ್ಡ್ ಕಲರ್. ಇವರ ಅದೃಷ್ಟ ರತ್ನನೇ ಬಂದ್ಬಿಟ್ಟು ಮುತ್ತು ಅಂತ ಹೇಳ್ತೀವಿ. ಮತ್ತೆ ಇವರಿಗೆ ಲಕ್ಕಿ ದಾನಿ ಅಂದ್ರೆ ಭತ್ತ ಅಂತ ಹೇಳ್ತೀವಿ. ನಾವು ಈ ರೀತಿ ಮಕ್ಕಳನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ, ಮತ್ತೆ ಬಾಲ ಬಗ್ಗೆ ಆಗ್ಲಿ, ಡೈರೆಕ್ಟರ್ ಬಾಲ ಬಗ್ಗೆ ಆಗ್ಲಿ, ಅಥವಾ ಮಹಾತ್ಮ ಗಾಂಧೀಜಿ ಬಗ್ಗೆ ಆಗ್ಲಿ, ಈ ರೀತಿ ನಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಅವರಿಗೆ ಮೋಟಿವೇಶನ್ ಮಾಡಿ ಬಹಳ ಎತ್ತರಕ್ಕೆ ತರ. ಈ ರೀತಿ ನಿಮ್ಮ ಮಕ್ಕಳಿಗೆ ನೀವು ಮೋಟಿವೇಶನ್ ಮಾಡಿ ಬೆಳೆಸಿದ್ರೆ ನಿಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ನಿಮ್ಮನೆ ಮಕ್ಕಳು ಮಾತ್ರ ಅಲ್ಲ, ದೇಶದ ಮಕ್ಕಳಾಗೂ ಬೆಳೆಯೋದ್ರಲ್ಲಿ ಎಲ್ಲೆಷ್ಟು ಸಂದೇಹ ಇಲ್ಲ. ಮತ್ತೆ ಈಗ ನಾನು ಜೆಮ್ ಸ್ಟೋನ್ಗಳ ಬಗ್ಗೆ ಹೇಳ್ಕೊಡ್ತೀನಿ. ತುಂಬಾ ಜನ ಏನ್ಕೊಂಡಿದ್ದಾರೆ, ನಾನು ಮೇಷ ರಾಶಿಲಿ ಹುಟ್ಟಿದ್ದೀನಿ, ನಾನು ಅವಳ ಹಾಕೋಬೇಕು, ನಾನು ವೃಷಭ ರಾಶಿನಲ್ಲಿ ಹುಟ್ಟಿದ್ದೀನಿ, ಮತ್ತೆ ನಾನು ಮಿಥುನ ರಾಶಿಲಿ ಹುಟ್ಟಿದ್ದೀನಿ ನಾನು ಪಚ್ಚೆ ಹಾಕೋಬೇಕು, ನಾನು ಕಟಕ ರಾಶಿಲಿ ಹುಟ್ಟಿದ್ದೀನಿ ನಾನು ಮುತ್ತು ಹಾಕೋಬೇಕು, ನಾನು ಸಿಂಹ ರಾಶಿಲಿ ಹುಟ್ಟಿದ್ದೀನಿ ಮಾಣಿಕ್ಯ ಹಾಕೋಬೇಕು, ನಾನು ಮಕರ ರಾಶಿಲಿ ಹುಟ್ಟಿದ್ದೀನಿ ಶನಿ ಏನ್ ನೀಲಗ್ರಹದು ಜೆಮ್ಸ್ಟೋನ್ ಹಾಕೋಬೇಕಂತ ಅನ್ಕೊಂಡಿದ್ದೀರಾ? ದಯವಿಟ್ಟು ಆ ತರ ಅಲ್ಲ. ನಿಮ್ ನಿಮ್ ಜಾತಕ ನೋಡಿ, ನಿಮ್ ನಿಮ್ ಜಾತಕದಲ್ಲಿ ಯಾವ ಗ್ರಹ ಚೆನ್ನಾಗಿದೆಯೋ, ಯಾವ ಗ್ರಹ ಉಚ್ಚವಾಗಿದೆಯೋ, ಆ ತರ ಗ್ರಹಗಳು ನೋಡ್ಕೊಂಡು ರಿಂಗ್ ಹಾಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೀವು ನಿಮ್ಮ ಜ್ಯೋತಿಷ್ಯರ ಹತ್ರ ಮಾರ್ಗದರ್ಶನ ಪಡೆದು ರಿಂಗ್ ಸ್ಟೋನ್ ಅನ್ನು ಹಾಕೊಳ್ಳಿ, ಜೆಮ್ ಸ್ಟೋನ್ ಅನ್ನು ಹಾಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.